ಹಾಯ್ ಸರ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ಸೈಮಾ ಅವರ್ 10 ಇಯರ್ಸ್ ಅದು ಬೆಂಗಳೂರಲ್ಲಿ ಮಾಡ್ತಾ ಇದ್ದಾರೆ. ನೀವು ಅಯೋಗ್ಯ ಅಲ್ಲೆಲ್ಲ ಔಟ್ ಸೈಡ್ ಹೋಗಿ ಈಸ್ಕೊಂಡಾಗ ಬೆಂಗಳೂರಲ್ಲಿ ಮಾಡೋದಕ್ಕೂ ಎಷ್ಟು ವ್ಯತ್ಯಾಸ ಇರುತ್ತೆ ಸರ್? ಎಷ್ಟು ಖುಷಿ ಆಗ್ತಾ ಇದೆ ಅಂತ ಹೇಳಿದ್ರೆ, ಅವತ್ತೇ ಬೆಂಗಳೂರಲ್ಲಿ ಮಾಡ್ಬೋದಿತ್ತು, ಬಟ್ ನಮ್ಮ ಚಿತ್ರರಂಗ ಅವತ್ತಿಗೆ ಸ್ವಲ್ಪ ಶೈನ್ ಕಡಿಮೆ ಇತ್ತು. ಇವತ್ತು ನಮ್ಮ ಚಿತ್ರರಂಗ ತುಂಬ ಚೆನ್ನಾಗಿ ಶೈನ್ ಆಗಿದೆ. ಪ್ರತಿ ವಾರ ಬಿಡ್ತಾರೋ ಎಲ್ಲ ಸಿನಿಮಾಗಳು ಸೂಪರ್ ಡೂಪರ್ ಹಿಟ್ ಆಗ್ತಾ ಇದೆ. ಬೇರೆ ಸಿನಿಮಾ ರಿಲೀಸ್ ಮಾಡ್ತೀನಿ ಅಂದರೆ ಅವ್ರು ಥಿಯೇಟ್ರ್ಗಳು ಸಿಗ್ತಾ ಇಲ್ಲ. ಈ ಚೆನ್ನಾಗಿ ಶೈನ್ ಆಗಿರೋದ್ರಿಂದ ಸೈಮಾದವ್ರಿಗೆ ಬೆಂಗಳೂರ ಮೇಲೆ ಕಣ್ಣು ಬಿದ್ದಿದೆ. ಅವತ್ತಿನ ಟೈಮಲ್ಲೇ ಎಸ್ ಆರ್ ಅವರ ನಾವು ತೊಗೊಂಡಾಗ 2018ರಲ್ಲಿ ಬೆಸ್ಟ್ ಡೆಬ್ಯೂ ಡೈರೆಕ್ಟರ್ ತೊಗೊಂಡಾಗ ಎಸ್ ಆರ್ ಆ ಟೈಮಲ್ಲಿ ಹೇಳಿದ್ದು, ಎಲ್ಲರೂ ಕನ್ನಡಿಗರು ಎಲ್ಲಿರಬೇಕು ಅಂತ ಹೇಳಿದ್ರೆ ತೆಲುಗು ತಮಿಳ್ ಎಲ್ಲೇ ಯಾವ ಹೋಟ್ಲಲ್ಲಿ ಹುಡ್ಕೋದು ಆ ಹೋಟ್ಲಲ್ಲಿ ಇದ್ದರೆ ಮಾತ್ರ ನಾವೆಲ್ಲ ಬರ್ತೀವಿ ಅಂತ ಹೇಳಿದಾಗ ಸಖತ್ತಾಗಿ ಅರೇಂಜ್ ಮಾಡಿದ್ರು, ಚೆನ್ನಾಗಾಯಿತು. ಅವತ್ತು ಸೈಮಾ ಅಂದರೆ ನಿಮಗೊಂದು ಅವಾರ್ಡ್ಗಿಂತ ಇಲ್ಲಿ ಒಂದು ರೆಕ್ಸ್ಪೆಕ್ಟ್ ತುಂಬ ಚೆನ್ನಾಗಿರುತ್ತೆ. ವಿಷ್ಣು ಇಂದೂರಿ ಸರ್ ಆಗ್ಬೋದು, ಇಲ್ಲಿ ಅರವಿಂದ್ ಸರ್ ಆಗ್ಬೋದು, ಶ್ವೇತಾ ಅವರು ಆಗ್ಬೋದು, ಪ್ರತಿಯೊಬ್ಬರು ಕೋಆರ್ಡಿನೇಷನ್ ತುಂಬ ಚೆನ್ನಾಗಿರುತ್ತೆ. ನಮ್ಮ ಇಡೀ ಬೆಂಗಳೂರವ್ರಿಗೆ ತುಂಬ ಹೆಮ್ಮೆಯ ವಿಷಯ ಅದು. ಧನಂಜಯ ಸರ್ ಹೇಳ್ತಾ ಇದ್ರು, ಇನ್ನೂ 10ನೇ ಸೀಸನ್ ಆದಮೇಲೆ 11-12 ಆಗ್ಬೋದು ಮತ್ತೆ ಬೆಂಗಳೂರು ಮಾಡಬೇಕು ಅಂತ, ಆ ಮಟ್ಟಕ್ಕೆ ನಾವು ಇಲ್ಲಿ ಟ್ರೀಟ್ ಕೊಡ್ತೀವಿ ನಿಮಗೆ ಅಂತ ಹೇಳ್ತಾರೆ. ಕಾಯ್ತಾ ಇದ್ದಾರೆ ಸೌತ್ ಇಂಡಿಯನ್ಸ್. ಹೈದರಾಬಾದಲ್ಲಾಗಿದೆ, ಚೆನ್ನೈಯಲ್ಲಾಗಿದೆ, ನಮ್ಮ ಇನ್ನೂ ಬೆಂಗಳೂರು ಆಗಿರಲಿಲ್ಲ. ನಾವೆಲ್ಲ ಕಾಯ್ತಾ ಇದ್ದೋ, ಬಟ್ ಇದು ಡ್ರೀಮ್ ಅಂತ ಅನ್ನಿಸ್ತಾ ಇದ್ದೀನಿ. ನೆಕ್ಸ್ಟ್ ಬೇಗ ಬೆಂಗಳೂರಿಗೆ ಬಂತ ಅನ್ನಿಸ್ತು, ಬಟ್ ನಮ್ಮ ಚಿತ್ರರಂಗ ಚೆನ್ನಾಗಿ ಶೈನ್ ಆಗಿದೆಯಲ್ಲ, ಒಳ್ಳೊಳ್ಳೆ ಮೂವಿ ಬರ್ತಾ ಇರೋದ್ರಿಂದ ಆಲ್ವೇಸ್ ಬೆಂಗಳೂರು ಮೇಲೆ ಕಂಡು ಬಿದ್ದಿದೆ. ಸಕ್ಸಸ್ ಆಗುತ್ತೆ, ಎಲ್ಲ ಸ್ಟಾರ್ಗಳು ನೋಡುವಂಥ ಒಂದು ಸೌಭಾಗ್ಯ ಇಲ್ಲಿ ಜನಕ್ಕೆ ಸಿಗುತ್ತೆ. ನಮ್ಮ ಕೆಟಗರಿಗೆ ನಾವು ಕಾಯ್ತಾ ಇದ್ದೀವಿ. ಬೆಸ್ಟ್ ಡೈರೆಕ್ಟರ್, ಬೆಸ್ಟ್ ಹೀರೋಯಿನ್, ಬೆಸ್ಟ್ ವಿಲನ್ ಮದಗಜಗೂ ಇದೆ. ಆಲ್ ದಿ ಬೆಸ್ಟ್ ಹೇಳಕ್ಕೆ ಹೇಳ್ತೀನಿ ನಾನು ಸೈಮಾ ತಂಡಕ್ಕೆ. ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ಮಾಡ್ತಾ ಇದ್ದಾರೆ, ಸೂಪರ್. ಎಲ್ಲರೂ ಬನ್ನಿ, ಎಂಜಾಯ್ ಮಾಡಿ.